प्रीतिय विद्यार्थी मित्ररिगे ई तरगतिगे आत्मीय स्वागत। नावु मोदल तरगतियल्लि बहुपदोक्ति पॉलिनोमियल इदर परिचय माडिकोंडिद्देवे। डिग्री ओंदु इरुवंतह लीनियर पॉलिनोमियल रेखात्मक बहुपदोक्ति अदर आदर्श रूप ax + c ಇದರಲ್ಲಿರುವಂತಹ ಚರಾಕ್ಷರದ ಘಾತ ಒಂದಿರುತ್ತದೆ, ಆಮೇಲೆ ಡಿಗ್ರಿ ಎರಡು ಇರುವಂತಹ ವರ್ಗ ಬಹುಪದೋಕ್ತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದರ ಆದರ್ಶ ರೂಪ, ಆಮೇಲೆ ಬಹುಪದೋಕ್ತಿಯ ಡಿಗ್ರಿ ಮೂರು ಇರುವಂತಹ ಕ್ಯೂಬಿಕ್ ಪಾಲಿನೋಮಿಯಲ್ ಘನಾತ್ಮಕ ಬಹುಪದೋಕ್ತಿ ax ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇದರ ಪರಿಚಯ ಮಾಡಿಕೊಂಡಿದ್ದೇವೆ. ಈಗ ನಮಗೆ ಬೇರೆ ಬೇರೆ ಬಹುಪದೋಕ್ತಿಗಳನ್ನು ಕೊಟ್ಟಾಗ ಅದನ್ನು ರೇಖಾತ್ಮಕ ವರ್ಗ ಮತ್ತು ಘನಾತ್ಮಕ ಬಹುಪದೋಕ್ತಿಗಳಾಗಿ ವಿಂಗಡಿಸಲಿಕ್ಕೆ ಗೊತ್ತಾಗಿದೆ, ಆದರ್ಶ ರೂಪದ ಪರಿಚಯವಾಗಿದೆ. ಈಗ ನಾನು ಎರಡು ರೇಖೆಗಳನ್ನು ಬರೆದಿದ್ದೇನೆ, ನೀವು ವೇಗವಾಗಿ ಅದನ್ನು ಕೂಡಿಸಬೇಕು. ಎರಡು ಎ ಪ್ಲಸ್ ಮೂರು ಎ ಪ್ಲಸ್ ಐದು ಎ ಪ್ಲಸ್ ಆರು ಬಿ ಎಷ್ಟು? ಇನ್ನೊಂದು ಲೆಕ್ಕ ಬರೆದಿದ್ದೇನೆ, ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಕೂಡಿಸಿ ಎಷ್ಟಾಗ್ತದೆ ನೋಡಿ. ನಾವು ಇವತ್ತಿನ ತರಗತಿಯಲ್ಲಿ ಬಹುಪದೋಕ್ತಿಗಳ ಬಗ್ಗೆ ಇನ್ನಷ್ಟು ಅಭ್ಯಾಸ ಮಾಡುವ. ಇವತ್ತಿನ ತರಗತಿಯಲ್ಲಿ ನಾವು ಸೂಚಿಸಿದ ಬೆಲೆಗೆ ಅನುಸಾರವಾಗಿ ಬಹುಪದೋಕ್ತಿಯ ಬೆಲೆಯನ್ನು ಯಾವ ರೀತಿ ಕಂಡುಹಿಡಿಯಬಹುದು ಅಂತ ಅಭ್ಯಾಸ ಮಾಡಲಿದ್ದೇವೆ. ಇಲ್ಲಿ ಒಂದು ಬಹುಪದೋಕ್ತಿ ಇದೆ ಪಿ ಆಫ್ ಎಕ್ಸ್. ಈ ಪಿ ಆಫ್ ಎಕ್ಸ್ ಯಾಕೆ ಬರೀತೇವೆ ಅಂದರೆ ಇಲ್ಲಿ ಎಕ್ಸ್ ಚರಾಕ್ಷರವಿರುವ ಒಂದು ಬಹುಪದೋಕ್ತಿ, ಇದು ಎಕ್ಸ್ ಚರಾಕ್ಷರವಿರುವ ಬಹುಪದೋಕ್ತಿ. ಪಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಐದು. ಇದು ಯಾವ ರೀತಿಯ ಬಹುಪದೋಕ್ತಿ? ಬಹುಪದೋಕ್ತಿಯ ಡಿಗ್ರಿ ಎರಡು ಇದೆ, ಇದು ವರ್ಗ ಬಹುಪದೋಕ್ತಿ. ನೀವು ಗುರುತಿಸ್ತೀರಿ ಅಲ್ವಾ? ಈಗ ಈ ಬಹುಪದೋಕ್ತಿಯಲ್ಲಿ ಎಕ್ಸಿನ ವ್ಯಾಲ್ಯೂ ಎರಡು ಅಂತ ಆದೇಶ ಮಾಡ್ತೀರಿ, ಆಗ ನಿಮಗೆ ಈ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಬೆಲೆ ಎಷ್ಟು ಸಿಗ್ತದೆ? ಸುಲಭ ಇದೆ. ನಾವು ಮೊದಲೇ ಮಾಡಬೇಕಂದ್ರೆ ನಮಗೆ ಕೊಟ್ಟ ಬಹುಪದೋಕ್ತಿಯನ್ನು ಬರ್ಕೊಳ್ಬೇಕು. ಪಿ ಆಫ್ ಎಕ್ಸ್ ಸಮ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಐದು ಅಂತ ಕೊಟ್ಟಿದ್ದಾರೆ. ಈಗ ಅವರೇ ಕೊಟ್ಟಿದ್ದಾರೆ ನಮಗೆ ಎಕ್ಸಿನ ವ್ಯಾಲ್ಯೂ ಎರಡು ಆದೇಶ ಮಾಡಿ. ನಾನು ಇಲ್ಲಿ ಎಕ್ಸ್ ಇದ್ದಲ್ಲಿ ಎರಡು ಆದೇಶ ಮಾಡ್ತೇನೆ. ಎಕ್ಸ್ ಇದ್ದಲ್ಲಿ ಎರಡು ಪ್ಲಸ್ ಮೂರು ಗುಣಿಸು ಎಕ್ಸ್ ಇದ್ದಲ್ಲಿ ಎರಡು ಪ್ಲಸ್ ಐದು. ನಾನು ಈ ಬಹುಪದೋಕ್ತಿಯಲ್ಲಿ ಎಕ್ಸ್ ಇದ್ದಲ್ಲೆಲ್ಲ ಎರಡು ಆದೇಶ ಮಾಡಿದೆ. ಈಗ ಬಿಡಿಸುವ ಎರಡರ ವರ್ಗ ನಾಲ್ಕು ಪ್ಲಸ್ ಮೂರು ಎರಡು ಆರು ಪ್ಲಸ್ ಐದು ಎಷ್ಟಾಯಿತು? ಹದಿನೈದು. ಹಾಗಾದರೆ ಎಕ್ಸ್ ಸಮ ಎರಡು ಆದಾಗ ಎಕ್ಸ್ ಸಮ ಹಾಗಾದರೆ ಎಕ್ಸ್ ಸಮ ಎರಡು ಆದಾಗ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಐದರ ಬೆಲೆ ಹದಿನೈದು. ಈ ರೀತಿ ಬಿಡಿಸ್ತೇವೆ. ಈಗ ನಮ್ಮ ಇದರಲ್ಲಿ ಒಂದು ಬಹುಪದೋಕ್ತಿ ಇದೆ, ಪಿ ಆಫ್ ಎಕ್ಸ್ ಎಂಬ ಒಂದು ಬಹುಪದೋಕ್ತಿ ಇದೆ. ಎಕ್ಸ್ ಕ್ಯೂಬ್ ಪ್ಲಸ್ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು. ಇಲ್ಲಿ ಬಹುಪದೋಕ್ತಿಯ ಡಿಗ್ರಿ ಮೂರು ಇದೆ, ಇದನ್ನು ನಾವು ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕರೆಯುತ್ತೇವೆ.
ಈಗ ನಾವು ಈ ಬಹುಪದೋಕ್ತಿಯಲ್ಲಿ x ಚರಾಕ್ಷರ ಇರುವಲ್ಲಿ ಒಂದನ್ನು ಆದೇಶ ಮಾಡಬೇಕು ಆಗ ಈ ಬಹುಪದೋಕ್ತಿಯ ವ್ಯಾಲ್ಯೂ ಎಷ್ಟು ಸಿಗುತ್ತದೆ ನೋಡಬೇಕು ಇನ್ನೊಮ್ಮೆ ಅದೇ ಚರಾಕ್ಷರ x ಇದ್ದಲ್ಲಿ ಮೈನಸ್ 1 ಆದೇಶ ಮಾಡಬೇಕು ಆಗ ಇದರ ಬೆಲೆ ಎಷ್ಟು ಸಿಗುತ್ತದೆ ನೋಡಬೇಕು ಈಗ ನಾನು ಮೊದಲಿಗೆ ಈ ಬಹುಪದೋಕ್ತಿಯ ಚರಾಕ್ಷರ x ಇರುವಲ್ಲಿ ಒಂದನ್ನು ಆದೇಶ ಮಾಡ್ತೇನೆ ನೀವು ಕೂಡ ಮಾಡ್ತಾ ಹೋಗಿ ಸುಲಭ ಇದೆ x ಚರಾಕ್ಷರ ಇರುವಲ್ಲಿ ಎಲ್ಲ ಒಂದನ್ನು ಆದೇಶ ಮಾಡಿ p of x ಅಂದ್ರೆ 1 1 ಕ್ಯೂಬ್ ಪ್ಲಸ್ 2 ಗುಣಿಸು 1 ರ ವರ್ಗ ಮೈನಸ್ 3 ಗುಣಿಸು 1 ಪ್ಲಸ್ 4 ನಾನು ಚರಾಕ್ಷರ x ಇದ್ದಲ್ಲಿ ಎಲ್ಲ ಒಂದು ಆದೇಶ ಮಾಡಿದೆ ಹಾಗಾದರೆ 1 ಕ್ಯೂಬ್ ಅಂದ್ರೆ ಎಷ್ಟು 1 ಗುಣಿಸು 1 ಗುಣಿಸು 1 3 ಅಲ್ವಾ ಸರಿ ನೆನಪಿಟ್ಕೊಳ್ಳಿ ನೀವು 1 ಅನ್ನು ಎಷ್ಟು ಸಲ ಗುಣಿಸಿದ್ರೂ ಕೂಡ ಅದರ ಗುಣಲಬ್ಧ ಒಂದೇ ಆಗಿರುತ್ತದೆ ಅದಕ್ಕೆ ಕಾರಣ 1 ಕ್ಯೂಬ್ ಅಂದ್ರೆ 1 ಪ್ಲಸ್ 2 ಗುಣಿಸು 1 ರ ಸ್ಕ್ವೇರ್ 1 ಸ್ಕ್ವೇರ್ 1 ಗುಣಿಸು 1 2 ಅಲ್ವಾ ಅಲ್ಲ 1 2 ಗುಣಿಸು 1 2 ಮೈನಸ್ 3 ಅಂದ್ರೆ 3 ಪ್ಲಸ್ 4 ಈಗ ಇಲ್ಲಿ ಯಾವುದನ್ನೆಲ್ಲ ಕೂಡಿಸಬೇಕು ಅದನ್ನು ಕೂಡಿಸುವ 1 ಪ್ಲಸ್ 2 3 3 ಪ್ಲಸ್ 4 7 7 ರಿಂದ 3 ತೆಗೆದ್ರೆ 4 ಹಾಗಾದರೆ x ಸಮ 1 ಆದಾಗ ಈ p ಆಫ್ x ನ ವ್ಯಾಲ್ಯೂ 4 ಈಗ ಅದೇ ಬಹುಪದೋಕ್ತಿ ನಾವು x ನ ವ್ಯಾಲ್ಯೂ ಮೈನಸ್ 1 ಕೊಡುವ ಮೈನಸ್ 1 ಕೊಟ್ಟಾಗ ಏನಾಗುತ್ತದೆ ನೋಡುವ ಇಲ್ಲಿ x ಇದ್ದಲ್ಲಿಂದ ಮೈನಸ್ ಆದೇಶ ಮಾಡಿ x ಇದ್ದಲ್ಲಿಂದ ಮೈನಸ್ ಆದೇಶ ಮಾಡಿದೆ ಈಗ ಬಿಡಿಸುವ ಮೈನಸ್ 1 ಕ್ಯೂಬ್ ನಾವು ಪ್ರಥಮ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ ಯಾವುದೇ ಈಗ ಚಿಹ್ನೆ ಮೈನಸ್ ಚಿಹ್ನೆಯನ್ನು ಗುಣಾಕಾರ ಮಾಡುವಾಗ ಅದು ಸಮ ಸಂಖ್ಯೆಯಲ್ಲಿದ್ದರೆ ಪ್ಲಸ್ ಚಿಹ್ನೆ ಆಗ್ತದೆ ಬೆಸ ಸಂಖ್ಯೆಯಲ್ಲಿದ್ದರೆ ಮೈನಸ್ ಚಿಹ್ನೆ ಇರ್ತದೆ ಈಗ ಮೈನಸ್ 1 ನಾನು 3 ಸಲ ಗುಣಿಸಬೇಕು ಮೈನಸ್ 1 ಗುಣಿಸು ಮೈನಸ್ 1 ಗುಣಿಸು ಮೈನಸ್ 1 ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ 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 1 ಕ್ಯೂಬ್ ಅಂದರೆ ಮೈನಸ್ 1 ಪ್ಲಸ್ ಮೈನಸ್ 1 ರ ವರ್ಗ ಮೈನಸ್ 1 ಗುಣಿಸು ಮೈನಸ್ 1 ಪ್ಲಸ್ 1 1 2 2 ಮೈನಸ್ ಬೆಸ ಸಂಖ್ಯೆಯಲ್ಲಿದ್ದರೆ ಮೈನಸ್ ಮೈನಸ್ ಸಮ ಸಂಖ್ಯೆಯಲ್ಲಿದ್ದರೆ ಪ್ಲಸ್ ಆಮೇಲೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 1 3 ಪ್ಲಸ್ 4 2 ಪ್ಲಸ್ 3 5 5 ಪ್ಲಸ್ 4 9 9 ರಿಂದ 1 ತೆಗೆಯಿರಿ 8 ಹಾಗಾದರೆ x ನ ವ್ಯಾಲ್ಯೂ ಮೈನಸ್ 1 ಆದಾಗ p ಆಫ್ x ನ ವ್ಯಾಲ್ಯೂ ನಮಗೆ ಎಷ್ಟು ಸಿಗ್ತದೆ 8 ಸಿಗ್ತದೆ ಈ ರೀತಿ ನಾವು ನಮಗೆ ಕೊಟ್ಟಂತಹ ಬಹುಪದೋಕ್ತಿಯಲ್ಲಿರುವ ಚರ ಅಕ್ಷರಕ್ಕೆ ಬೇರೆ ಬೇರೆ ಬೆಲೆಯನ್ನು ಆದೇಶ ಮಾಡಿದಾಗ ನಮಗೆ ಅದರ ಬೇರೆ ಬೇರೆ ರೀತಿಯ ಮೌಲ್ಯಗಳು ಸಿಗ್ತದೆ ನಮ್ಮ ಎದುರಿಗಿರುವ ಇನ್ನೊಂದು ಪ್ರಶ್ನೆ 3y ಕ್ಯೂಬ್ ಮೈನಸ್ 4y ಪ್ಲಸ್ ರೂಟ್ 11 ಇದು ಯಾವ ವಿಧದ ಬಹುಪದೋಕ್ತಿ ಇದು y ಚರಾಕ್ಷರವಿರುವ ಬಹುಪದೋಕ್ತಿ ಇದು y ಚರಾಕ್ಷರವಿರುವ ಒಂದೇ ರೀತಿಯ ಚರಾಕ್ಷರ ಅದು y ಚರಾಕ್ಷರ ಇದನ್ನು p ಆಫ್ y ಅಂತ ಕರೆಯುತ್ತೇವೆ y ಚರಾಕ್ಷರವಿರುವ ಬಹುಪದೋಕ್ತಿ ಇಲ್ಲಿ y ಯ ವ್ಯಾಲ್ಯೂ 2 ಕೊಟ್ಟಿದ್ದಾರೆ ಹಾಗಾದರೆ ಈ ಬಹುಪದೋಕ್ತಿಯ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು ನಾವು ಕೊಟ್ಟಂತಹ ಬಹುಪದೋಕ್ತಿಯನ್ನು ಬರ್ಕೊಡುವ
py समा 3y क्यूब माइनस 4y प्लस रूट 11 ಈಗ ನಾನು ಇಲ್ಲಿ y ಇದ್ದಿನಿಂದ 2 ಆದೇಶ ಮಾಡುತ್ತೇನೆ ಸುಲಭವೇ y ಇದ್ದಿನಿಂದ 2 ಆದೇಶ ಮಾಡಿ ಇಷ್ಟು ನೀವೆಲ್ಲ ಮಾಡ್ತೀರಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ತಪ್ಪುತ್ತೀರಿ ಏನು ತಪ್ಪುದು 3 ಇಲ್ಲಿ 2 ಕ್ಯೂಬ್ ಅಂದ್ರೆ ಎಷ್ಟು 2 ಕ್ಯೂಬ್ 6 ಅಂತ ಬರೀತೀವಿ 2 ಕ್ಯೂಬ್ ಅಂದ್ರೆ 2 ಅನ್ನು 3 ಸಲ ಗುಣಿಸಿ ಅಂತ ಅರ್ಥ 2 ಅನ್ನು 3 ಸಲ ಗುಣಿಸಿದಾಗ ಎಷ್ಟು ಆಗುತ್ತದೆ 8 2 ಕ್ಯೂಬ್ ಅಂದ್ರೆ 8 8 3 ಲಿ 24 ಮೈನಸ್ 4 2 ಲಿ 8 ಪ್ಲಸ್ ರೂಟ್ 11 24 ರಿಂದ 8 ತೆಗೆಯಿರಿ 16 ಪ್ಲಸ್ ರೂಟ್ 11 16 ಕ್ಕೆ ರೂಟ್ 11 ಕೂಡಿಸಲಿಕ್ಕೆ ಆಗುವುದಿಲ್ಲ ಇದು ವಿಜಾತಿ ಪದ ಇದು ರೂಟ್ ಅಲ್ಲಿದೆ ಇದು ಸಂಖ್ಯೆ ಇದೆ ಅದ ಕಾರಣ ಇದು ಕೂಡಿಸಲಿಕ್ಕೆ ಆಗುವುದಿಲ್ಲ ಇದನ್ನು ನೀವು ಇದ್ದಾಗೆ ಬರೆದು ಆ ಎರಡು ಸಂಖ್ಯೆಗಳ ನಡುವೆ ನೀವು ಪ್ಲಸ್ ಚಿಹ್ನೆ ಬರೆದ್ರೆ ಹಾಗಾದರೆ ವೈ ಸಮ 2 ಆದಾಗ ಪಿ ಆಫ್ ವೈ ಬಹುಪದೋಕ್ತಿಯ ಬೆಲೆ 16 ಪ್ಲಸ್ ರೂಟ್ 11 ಆಗಿದೆ ಈಗ ನಮ್ಮ ಎದುರಿಗೆ ಇನ್ನೊಂದು ಬಹುಪದೋಕ್ತಿ ಇದೆ ಎ ಚರಾಕ್ಷರವಿರುವ ಪಿ ಆಫ್ ಎ ಎಂಬ ಬಹುಪದೋಕ್ತಿ ಇದೆ 4 ಎ ಪವರ್ 4 ಪ್ಲಸ್ 5 ಎ ಪವರ್ 3 ಮೈನಸ್ ಎ ಸ್ಕ್ವೇರ್ ಪ್ಲಸ್ 6 ಒಂದು ಬಹುಪದೋಕ್ತಿ ಇದೆ ಈಗ ನೀವು ಈ ಬಹುಪದೋಕ್ತಿಯಲ್ಲಿ ಎ ಚರಾಕ್ಷರ ಇರುವಲ್ಲಿ ಎಕ್ಸ್ ಅನ್ನು ಆದೇಶ ಮಾಡಬೇಕು ಎಕ್ಸ್ ಅನ್ನು ಆದೇಶ ಮಾಡಿದಾಗ ಇದರ ವ್ಯಾಲ್ಯೂ ಎಷ್ಟಾಗ್ತದೆ ನೋಡಬೇಕು ನಾವು ಆದೇಶ ಮಾಡುವ ಎ ಇದ್ದಲ್ಲಿ ಎಕ್ಸ್ ಅನ್ನು ಆದೇಶ ಮಾಡ್ತೇನೆ ನಾನೀಗ ಎ ಇದ್ದಲ್ಲಿ ಎಕ್ಸ್ ಎ ಇದ್ದಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಎಷ್ಟಾಗ್ತದೆ 4 ಎಕ್ಸ್ ಪವರ್ 4 ಪ್ಲಸ್ 5 ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಇನ್ನು ಕೂಡಿಸುದ ಮೈನಸ್ ಮಾಡುದ ಮಾಡಿ ಆಗ್ತದ ಇಲ್ಲ ಹಾಗಾದ್ರೆ ಇಲ್ಲಿ ಎ ಸಮ ಎಕ್ಸ್ ಆದಾಗ ಈ ಪಿ ಆಫ್ ಎ ಎಂಬ ಬಹುಪದೋಕ್ತಿಯ ವ್ಯಾಲ್ಯೂ 4 ಎಕ್ಸ್ ಪವರ್ 4 ಪ್ಲಸ್ 5 ಎಕ್ಸ್ ಪವರ್ 3 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6 ನೆಕ್ಸ್ಟ್ ನಾವು ಅಭ್ಯಾಸ ಮಾಡಬೇಕಾದದ್ದು ಬಹುಪದೋಕ್ತಿಯ ಶೂನ್ಯತೆ ಬಹುಪದೋಕ್ತಿಯ ಶೂನ್ಯತೆ ಅಂದರೆ ಏನು ನೀವು ಒಂದು ಬಹುಪದೋಕ್ತಿಯಲ್ಲಿ ಕೊಟ್ಟಿರುವ ಚರಾಕ್ಷರದ ಬೆಲೆಗೆ ಬಹುಪದೋಕ್ತಿಯ ಮೌಲ್ಯ ಸೊನ್ನೆಗೆ ಸಮವಾದರೆ ಆ ಚರಾಕ್ಷರದ ಮೌಲ್ಯವನ್ನು ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೆಯುತ್ತೇವೆ ಈಗ ನೀವೊಂದು ಬಹುಪದೋಕ್ತಿ ಇರ್ತದೆ ಅಲ್ಲಿ ಒಂದು ಚರಾಕ್ಷರ ಇರ್ತದೆ ಆ ಚರಾಕ್ಷರಕ್ಕೆ ನಾವು ಒಂದು ನಿರ್ದಿಷ್ಟ ವ್ಯಾಲ್ಯೂ ಕೊಡ್ತೇವೆ ಆ ವ್ಯಾಲ್ಯೂ ಕೊಟ್ಟಾಗ ಆ ಬಹುಪದೋಕ್ತಿಯ ಬೆಲೆ ಅಥವಾ ಮೌಲ್ಯ ಸೊನ್ನೆಗೆ ಸಮವಾದರೆ ಅದನ್ನು ನಾವು ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೆಯುತ್ತೇವೆ ಈಗ ನಮ್ಮ ಎದುರು ಒಂದು ಬಹುಪದೋಕ್ತಿ ಇದೆ ಪಿ ಆಫ್ ಎಕ್ಸ್ ಸಮ 2x ಪ್ಲಸ್ 1 ಎಂಬ ಒಂದು ಬಹುಪದೋಕ್ತಿ ಇದೆ ಈ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಬೇಕು ಶೂನ್ಯತೆ ಅಂದರೆ ಇಲ್ಲಿ ಎಕ್ಸ್ ಎಂಬ ಚರಾಕ್ಷರ ಇದೆ ಇದು ರೇಖಾತ್ಮಕ ಬಹುಪದೋಕ್ತಿ ಈ ಎಕ್ಸ್ ಚರಾಕ್ಷರದ ವ್ಯಾಲ್ಯೂ ಕಂಡುಹಿಡಿಯಬೇಕು ಆ ಎಕ್ಸ್ ಚರಾಕ್ಷರದ ವ್ಯಾಲ್ಯೂವನ್ನು ಇದಕ್ಕೆ ಆದೇಶ ಮಾಡಿದಾಗ ಇದರ ಬೆಲೆ 0 ಆಗಿರಬೇಕು
ಈಗ ನಾವು ನಮಗೆ ಕೊಟ್ಟಂತ ಬಹುಪದೋಕ್ತಿ ಬರೆಯುವ ಪಿ ಆಫ್ ಎಕ್ಸ್ ಸಮ ಎರಡು ಎಕ್ಸ್ ಪ್ಲಸ್ ಒಂದು ಎಂಬ ಒಂದು ಬಹುಪದೋಕ್ತಿ ಇದೆ. ಇಲ್ಲಿ ನಾವು ಎಕ್ಸಿನ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಆದರೆ ಈ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಿರಿ. ಬಹುಪದೋಕ್ತಿಯ ಶೂನ್ಯತೆ ಅಂದರೆ ಪಿ ಆಫ್ ಎಕ್ಸ್ ಎಂಬುದು ಜೀರೋಗೆ ಸಮವಾಗಿರಬೇಕು. ಹಾಗಾದರೆ ಎರಡು ಎಕ್ಸ್ ಪ್ಲಸ್ ಒಂದು ಇಲ್ಲಿ ಎರಡು ಎಕ್ಸ್ ಪ್ಲಸ್ ಒಂದು ಎಂಬುದು ಯಾವುದಕ್ಕೆ ಸಮ? ಸೊನ್ನೆಗೆ ಸಮ. ಎರಡು ಎಕ್ಸ್ ಅನ್ನು ಇಲ್ಲಿ ಇಟ್ಕೊಳ್ತೇನೆ, ಪ್ಲಸ್ ಒಂದು ಈಚೆ ಬರುವಾಗ ಮೈನಸ್ ಒಂದಾಯಿತು, ಎಕ್ಸ್ ಅನ್ನು ಇಲ್ಲಿ ಇಟ್ಕೊಳ್ತೇನೆ, ಗುಣಿಸು ಎರಡು ಈಚೆ ಬರುವಾಗ ಬಲ ಸೈಡಿಗೆ ಬರುವಾಗ ಭಾಗಿಸು ಎರಡಾಯಿತು. ಹಾಗಾದರೆ ಇಲ್ಲಿ ಎಕ್ಸಿನ ವ್ಯಾಲ್ಯೂ ಮೈನಸ್ ಒಂದು ಭಾಗಿಸು ಎರಡಾಯಿತು. ಈಗ ನಾವು ಇದನ್ನು ಆದೇಶ ಮಾಡಿ ನೋಡುವ. ನಮ್ಮ ಒಟ್ಟಿಗೆ ಇರುವ ಬಹುಪದೋಕ್ತಿ ಎರಡು ಎಕ್ಸ್ ಪ್ಲಸ್ ಒಂದು, ಎಕ್ಸ್ ಅಂದ್ರೆ ಮೈನಸ್ ಅರ್ಧ ಪ್ಲಸ್ ಒಂದು, ಎಕ್ಸಿನ ವ್ಯಾಲ್ಯೂ ಮೈನಸ್ ಅರ್ಧ ಸಿಕ್ಕಿದೆ. ಎರಡು ಒಂದು ಎರಡು ಒಂದು, ಈಗ ಎಷ್ಟು ಸಿಕ್ಕಿತು? ಮೈನಸ್ ಒಂದು, ಇಲ್ಲಿ ಪ್ಲಸ್ ಒಂದು. ಮೈನಸ್ ಒಂದು ಪ್ಲಸ್ ಒಂದು ಎಷ್ಟಾಯಿತು? ಝೀರೋ ಆಯಿತು. ಈಗ ಇದು ನಿಮಗೆ ಅರ್ಥ ಆಯಿತು ಅಲ್ವಾ? ನಮಗೆ ಕೊಟ್ಟಂತಹ ಬಹುಪದೋಕ್ತಿಯ ಎಕ್ಸ್ ಚರಾಕ್ಷರದ ವ್ಯಾಲ್ಯೂವನ್ನು ನಾವು ಕಂಡಿದ್ದೀವಿ. ಈಗ ನಮಗೆ ಎಕ್ಸ್ ಚರಾಕ್ಷರದ ವ್ಯಾಲ್ಯೂ ಮೈನಸ್ ಅರ್ಧ ಅಂತ ಸಿಕ್ಕಿದೆ. ನೀವು ಆ ಎಕ್ಸ್ ಚರಾಕ್ಷರ ಇರುವಲ್ಲಿ ಆದೇಶ ಮಾಡಿದಾಗ ನಿಮಗೆ ಅಲ್ಲಿ ಸಿಗುವಂಥ ಮೌಲ್ಯ ಎಷ್ಟು? ಝೀರೋ. ನೆಕ್ಸ್ಟ್ ಇನ್ನೊಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಪ್ಲಸ್ ಎಂಟು, ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು? ಬಹುಪದೋಕ್ತಿಯ ಶೂನ್ಯತೆ ಎಷ್ಟು? ಪಿ ಆಫ್ ಎಕ್ಸ್ ಸಮ ಎಕ್ಸ್ ಪ್ಲಸ್ ಎಂಟು, ಬಹುಪದೋಕ್ತಿಯ ಶೂನ್ಯತೆ ಅಂದರೆ ಪಿ ಆಫ್ ಎಕ್ಸಿನ ವ್ಯಾಲ್ಯೂ ಝೀರೋ ಸಿಗಬೇಕು. ಪಿ ಆಫ್ ಎಕ್ಸಿನ ವ್ಯಾಲ್ಯೂ ಝೀರೋ ಸಿಗಬೇಕು ಸಮ ಎಕ್ಸ್ ಪ್ಲಸ್ ಎಂಟು. ಇದರ ಅರ್ಥ ಎಕ್ಸ್ ಪ್ಲಸ್ ಎಂಟು ಎಂಬುದು ಝೀರೋಗೆ ಸಮ. ಹಾಗಾದರೆ ಎಕ್ಸಿನ ವ್ಯಾಲ್ಯೂ ಎಷ್ಟು? ಎಕ್ಸ್ ಸಮ ಪ್ಲಸ್ ಎಂಟು, ಬಲ ಸೈಡಿಗೆ ಬರುವಾಗ ಮೈನಸ್ ಎಂಟು. ಈಗ ಬೇಕಾದರೆ ಇದನ್ನು ಪರೀಕ್ಷಿಸಿ ನೋಡ್ಬೋದು. ನಮ್ಮ ಜೊತೆ ಇರುವ ಬಹುಪದೋಕ್ತಿ ಎಕ್ಸ್ ಪ್ಲಸ್ ಎಂಟು, ಎಕ್ಸ್ ಅಂದರೆ ಎಷ್ಟು? ಮೈನಸ್ ಎಂಟು. ಮೈನಸ್ ಎಂಟು ಪ್ಲಸ್ ಎಂಟು ಝೀರೋ. ಆದ ಕಾರಣ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಪ್ಲಸ್ ಎಂಟು, ಈ ಬಹುಪದೋಕ್ತಿಯ ಶೂನ್ಯತೆ ಮೈನಸ್ ಎಂಟು. ಇದೇ ಪ್ರಶ್ನೆ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಮೈನಸ್ ಎಂಟು, ಈ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಿರಿ ಅಂತ ಇದ್ರೆ ಎಕ್ಸ್ ಮೈನಸ್ ಎಂಟು ಸಮ ಝೀರೋ, ಎಕ್ಸ್ ಸಮ ಪ್ಲಸ್ ಎಂಟು ಅಲ್ವಾ? ಪ್ಲಸ್ ಎಂಟರ ಶೂನ್ಯತೆ ಮೈನಸ್ ಎಂಟು, ಮೈನಸ್ ಎಂಟರ ಶೂನ್ಯತೆ ಪ್ಲಸ್ ಎಂಟು, ಮೈನಸ್ ಎಂಟು ಪ್ಲಸ್ ಎಂಟು ಝೀರೋ. ಅದಕ್ಕೆ ನಮ್ಮ ಬಹುಪದೋಕ್ತಿಯ ಶೂನ್ಯತೆ ಅಂದರೆ ನಿಮಗೆ ಕೊಟ್ಟಂಥ ಬಹುಪದೋಕ್ತಿಯ ವ್ಯಾಲ್ಯೂ ಝೀರೋ ಆಗಬೇಕು. ಝೀರೋ ಆಗಬೇಕಾದ್ರೆ ನೀವು ಆ ಚರಾಕ್ಷರಕ್ಕೆ ಯಾವ ವ್ಯಾಲ್ಯೂ ಕೊಡಬೇಕು? ಯಾವ ವ್ಯಾಲ್ಯೂ ಕೊಟ್ಟಾಗ ಆ ಬಹುಪದೋಕ್ತಿಯ ಮೌಲ್ಯ ಝೀರೋ ಆಗ್ತದೆ? ಪಿ ಆಫ್ ಎಕ್ಸ್ ಎಂಬುದು ಝೀರೋಗೆ ಈಕ್ವಲ್ ಆಗ್ತದೆ ಅಂತ ನೋಡಬೇಕು. ಈಗ ನಮ್ಮ ಎದುರು ಇನ್ನೊಂದು ಪ್ರಶ್ನೆ ಇದೆ. ಪಿ ಆಫ್ ಎಕ್ಸ್ ಸಮ ಎ ಎಕ್ಸ್ ಪ್ಲಸ್ ಬಿ, ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಬಹುಪದೋಕ್ತಿಯ ಶೂನ್ಯತೆ ಝೀರೋಸ್ ಆಫ್ ಎ ಪಾಲಿನೋಮಿಯಲ್, ಝೀರೋಸ್ ಆಫ್ ಎ ಪಾಲಿನೋಮಿಯಲ್. ಈಗ ನಮಗೆ ಕೊಟ್ಟಂತಹ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಸಮ ಎ ಎಕ್ಸ್ ಪ್ಲಸ್ ಬಿ, ಇದರ
zeros of a polynomial. Andre p of x irbodu 0 ge sama irbeku. Illi ax plus b embodu c 0 ge sama. ax andre plus b bala side ge baruvaga minus b. x andre गुणिस ए बल सैड ಗೆ ಬರುವಾಗ ಭಾಗಿಸು ಎ ಇನ್ನೊಂದು ನೀವು ಮೈನಸ್ ಚಿಹ್ನೆ ಬರೆಯುವಾಗ ಸಾಮಾನ್ಯವಾಗಿ ನಾವು ಬರೆಯುವಂತದ್ದು ಈ ಉದಾಹರಣೆಗೆ 3ನೇ ಮೈನಸ್ 2 ಒಂದು ವಸ್ತುವನ್ನು 3 ಭಾಗ ಮಾಡಿದ್ದೇನೆ ಅದರಲ್ಲಿ ನಾನು ಮೈನಸ್ 2 ಭಾಗ ತಕೊಂಡಿದ್ದೇನೆ ಅಂದ್ರೆ ಭಾಗ ತಕೊಳ್ಳಲಿಲ್ಲ ಅಂತ ಅರ್ಥ ಹೀಗೆ ಬರೆದ್ರೆ ಒಂದು ವಸ್ತುವನ್ನು ಮೈನಸ್ 3 ಭಾಗ ಮಾಡಿದ್ದೇನೆ ಅದರಲ್ಲಿ 2 ಭಾಗ ನಾನು ತಕೊಂಡಿದ್ದೇನೆ ಸಾಮಾನ್ಯವಾಗಿ ಇಲ್ಲಿ ಋಣ ಚಿಹ್ನೆಯನ್ನು ನಾವು ಅಂಶದಲ್ಲಿ ಬರೆಯಬೇಕು ಅಂಶದಲ್ಲಿ ಬರೆಯುವ ಕ್ರಮ ಅದಕ್ಕೆ ಇಲ್ಲಿ x ನ ಮೇಲೆ ಮೈನಸ್ b ಭಾಗಿಸಿ a ಬಂತು ಹಾಗಾದ್ರೆ ax plus b ಈ ಬಹುಪದೋಕ್ತಿಯ ಶೂನ್ಯತೆ ಯಾವುದು ಮೈನಸ್ b ಭಾಗಿಸಿ a ಹೌದಾ ನೋಡಿ ax plus b x ಅಂದ್ರೆ ಮೈನಸ್ b ಭಾಗಿಸು a ಇಲ್ಲಿ a ಒಂದು a ಮೈನಸ್ b ಪ್ಲಸ್ b ಮೈನಸ್ b ಪ್ಲಸ್ b ಏನಾಯ್ತು 0 ಆಗುತ್ತೆ ಆದ ಕಾರಣ ಈ ಬಹುಪದೋಕ್ತಿಯ x ಚರಾಕ್ಷರಕ್ಕೆ ಮೈನಸ್ b ಭಾಗಿಸು a ಅನ್ನು ಆದೇಶ ಮಾಡಿದಾಗ ಈ ಬಹುಪದೋಕ್ತಿಯ ಮೌಲ್ಯ 0 ಬರುವ ಕಾರಣ ಮೈನಸ್ b ಭಾಗಿಸು a ಅನ್ನು ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೆಯುತ್ತೇವೆ ಈ ರೀತಿ ಇವತ್ತಿನ ತರಗತಿಯಲ್ಲಿ ನಾವು ಎರಡು ಅಂಶಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಒಂದು ನಿಮಗೆ ಒಂದು ಬಹುಪದೋಕ್ತಿ ಕೊಟ್ಟಿರ್ತಾರೆ ಆ ಬಹುಪದೋಕ್ತಿಯಲ್ಲಿ ಒಂದು ಚರಾಕ್ಷರ ಇರ್ತದೆ ಆ ಚರಾಕ್ಷರದ ವ್ಯಾಲ್ಯೂ ಕೊಟ್ಟಿರ್ತಾರೆ ಆ ವ್ಯಾಲ್ಯೂಗೆ ನೀವು ಬೇರೆ ಬೇರೆ ಸಂಖ್ಯೆಗಳನ್ನು ಆದೇಶ ಮಾಡಿ ಬಹುಪದೋಕ್ತಿಯ ಬೆಲೆಯನ್ನು ಕಂಡುಹಿಡಿಯುವುದನ್ನು ಅಭ್ಯಾಸ ಮಾಡಿದ್ದೇವೆ ಅಲ್ವಾ ಆಮೇಲೆ ನಿಮಗೆ ಒಂದು ಬಹುಪದೋಕ್ತಿ ಕೊಟ್ಟಿರ್ತಾರೆ ಆ ಬಹುಪದೋಕ್ತಿಯ ಮೌಲ್ಯ 0 ಗೆ ಸಮ ಇರಬೇಕು ಇದನ್ನು ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೆಯುತ್ತೇವೆ ಆ ಬಹುಪದೋಕ್ತಿಯ ಶೂನ್ಯತೆಯನ್ನು ಯಾವ ರೀತಿ ಕಂಡುಹಿಡಿಯುವುದು ಅಂತ ಕೂಡ ಅಭ್ಯಾಸ ಮಾಡಿದ್ದೇವೆ ಇದರ ಕುರಿತು ಇನ್ನಷ್ಟು ಲೆಕ್ಕಗಳನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡುವ ಅಭ್ಯಾಸದ ಕೆಲವು ಲೆಕ್ಕಗಳನ್ನು ನಿಮಗೆ ಕೊಡ್ತೇನೆ ನಾನು ಅದನ್ನು ನೀವು ಬಿಡಿಸಬೇಕು ನಿಮಗೆಲ್ಲ ಶುಭವಾಗಲಿ